ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾನಿವತ್ತು ಒಂದು ಮನೆ ಮದ್ದು ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಜೀರಿಗೆ ಕಷಾಯ. ಇದು ಈ ಥರ ಹುರಿದು ಮಾಡುವಂಥ ಜೀರಿಗೆ ಕಷಾಯ ಮಲೆನಾಡು ಸೌತ್ ಕೇಂದ್ರ ಕಡೆ ಈ ಕಡೆ ಎಲ್ಲ ಮಾಡ್ತಾರೆ. ನಮ್ಮಮ್ಮ ಅಜ್ಜಿ ಅತ್ತೆ ಎಲ್ಲ ಮಾಡ್ತಾರೆ. ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ, ತುಂಬ ಅನುಕೂಲ ಅನಿಸುತ್ತೆ. ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದೆ. ನೋಡಿ, ಜೀರಿಗೆ ಈ ಥರ ಪಟಪಟ ಅಂತ ಸಿಡಿಬೇಕು. ಸ್ವಲ್ಪ ದೊಡ್ಡ ಊರಿನಲ್ಲಿ ಹುರಿದ್ರೆ ಸಿಡಿಯುತ್ತೆ, ಆದರೆ ಹಾಗಂತ ಹೇಳಿಬಿಟ್ಟು ಅದು ಸೀದು ಹೋಗಬಾರ್ದು, ಕಪ್ಪಾಗಬಾರ್ದು. ಚೆನ್ನಾಗಿ ಸಿಡಿದಾದ್ಮೇಲೆ ಸ್ಟವ್ ಉರಿ ಕಡಿಮೆ ಮಾಡಿಬಿಟ್ಟು ನೀರು ಹಾಕಬೇಕು. ಇದು ಒಂದು ದೊಡ್ಡ ಲೋಟ ನೀರಿಗೆ 1 ಟೇಬಲ್ ಚಮಚದಷ್ಟು ಜೀರಿಗೆ, ನಾನು 2 ಟೇಬಲ್ ಚಮಚ ಹಾಕಿರೋದ್ರಿಂದ 2 ಲೋಟ ದೊಡ್ಡ ಲೋಟ ನೀರು ಹಾಕಿದೆ. ಇವಾಗ ಇದನ್ನು ಒಂದು 5 ನಿಮಿಷ ಕುದಿಸ್ಬೇಕು. ಈ ಜೀರಿಗೆ ಕಷಾಯ ಎಲ್ಲ ಥರದ ಹೊಟ್ಟೆ ಸಮಸ್ಯೆಗಳಿಗೆ ತುಂಬ ಅನುಕೂಲ ಆಗುತ್ತೆ. ಉಷ್ಣದಿಂದ ಅಜೀರ್ಣದಿಂದ ಹೊಟ್ಟೆ ಎಲ್ಲ ಹಾಳಾಗಿದ್ರೆ ಆವಾಗ ಜೀರಿಗೆ ಕಷಾಯ ಮಾಡಿ ಕುಡಿದ್ರೆ ಅನುಕೂಲ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದ್ದ ಆದ್ಮೇಲೆ ಸ್ಟವ್ ಆಫ್ ಮಾಡಿದ್ರೆ 1 ನಿಮಿಷದಲ್ಲಿ ಜೀರಿಗೆ ಎಲ್ಲ ಈ ಥರ ಕೆಳಗಡೆ ಸೆಟ್ಲ್ ಆಗುತ್ತೆ. ಆಮೇಲೆ ಮೇಲ್ಗಡೆ ಕಷಾಯ ತಗೊಂಡು ಈ ಥರ 3 ಲೋಟಕ್ಕೆ ಹಾಕ್ಕೊಳ್ಳೋದು. 3 ಲೋಟಕ್ಕೆ ಯಾಕಪ್ಪ ಅಂತಂದ್ರೆ ನಾನು ಇದನ್ನ 3 ಥರ ಕುಡಿಬಹುದು ಈ ಜೀರಿಗೆ ಕಷಾಯನ, ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಲೋಟಕ್ಕೆ ನಾನೊಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಕುಡಿಯೋದ್ರಿಂದ ಈ ಹೊಟ್ಟೆಯಲ್ಲಿ ಅಜೀರ್ಣ ಕಟ್ಕೊಂಡು ಹೊಟ್ಟೆ ಎಲ್ಲ ಗ್ಯಾಸ್ ಎಲ್ಲ ತುಂಬಿರತ್ತಲ್ಲ, ಹೊಟ್ಟೆ ಉಬ್ಬರ ಅಂತಾರಲ್ಲ, ಅದಕ್ಕೆ ಅನುಕೂಲ ಆಗುತ್ತೆ. 2ನೇ ಲೋಟಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ತೋರಿಸ್ತೀನಿ. ಅದು ಏನಕ್ಕೆ ಅಂದ್ರೆ ಈ ಉಷ್ಣವಾಯು ಆಗಿರತ್ತಲ್ವಾ, ಉಷ್ಣವಾಯು ಆಗಿ ಹೊಟ್ಟೆ ನೋವಾಗಿರುತ್ತೆ, ಮೋಷನ್ ಸರಿ ಹೋಗ್ತಾ ಇರಲ್ಲ, ಆ ಟೈಮಲ್ಲಿ ಆ ತರ ಕುಡಿದ್ರೆ ಅನುಕೂಲ ಆಗುತ್ತೆ. 3ನೇ ಲೋಟಕ್ಕೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಿ ಕುಡಿಯೋದ್ರಿಂದ ಈ ಸೊಂಟ ಎಲ್ಲ ನೋವು ಬಂದ್ಬಿಟ್ಟಿರತ್ತೆ ಉಷ್ಣ ಆಗಿ ಅಥವಾ ಹೊಟ್ಟೆ ಸಮಸ್ಯೆಯಿಂದ, ಅದಕ್ಕೆ ಅನುಕೂಲ ಆಗುತ್ತೆ. ಈ ತರ ನೀವು ಮಾಡಿ ನೋಡಿ, ನಿಮಗೂ ಸಹಾಯ ಆಗ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.